ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಡಿ ಎ ನಾರಾಯಣಗೌಡರ ಒಂದು ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಸದ್ಯ ಈ ಒಂದು ಪ್ರತಿಭಟನೆಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕರವೇ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅದರ ಜೊತೆಗೆ ವಚನಕಾರರಾಗಿರುವಂತಹ ಶ್ರೀ ಅಪ್ಪಾಜಿ ಕುಲಕರ್ಣಿ ಅವರ ಒಂದು ಸಪೋರ್ಟ್ ಸಹ ಸಿಗ್ತಾ ಇದೆ. ಸೊ ಈಗಾಗಲೇ ಅವರು 1,08,000 ಅಧಿಕ ಒಂದು ವಚನಗಳನ್ನ ಬರೆದಿದ್ದಾರೆ, ಅಧಿಕ ಒಂದು ಸಾಹಿತ್ಯವನ್ನ ರಚಿಸಿದ್ದಾರೆ. ಸೊ ಅವರು ಈ ಒಂದು ಹೋರಾಟಕ್ಕೆ ಅವರ ಬೆಂಬಲವನ್ನ ಯಾವ ರೀತಿ ಸೂಚಿಸ್ತಾರೆ ಅಂತ ಕೇಳೋಣ. ಸರ್, ಇವಾಗ ಕರ್ನಾಟಕದಲ್ಲಿ ಆಲ್ರೆಡಿ ಬರೀ ಇಂಗ್ಲಿಷ್ ಮಯ ಆಗ್ತಾ ಇದೆ, ಸೊ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ. ನಮ್ಮ ಪೂರ್ವಕಾಲದ ಒಬ್ಬ ಕವಿ ಹೇಳಿದ್ದಾರೆ, ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ, ಹೊಳೆ ನಿನ್ನ ದಾನ, ಸುಳಿದು ಬೀಸುವ ಗಾಳಿ ನಿನ್ನ ದಾನ, ನಿನ್ನ ದಾನವನುಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನೇನೆಂಬೆ ಅಂತ ಅವತ್ತು ರಾಮನಾಥ ಕೇಳಿದ್ರು ದೇವರ ದಾಸಿಮಯ್ಯ. ಇವತ್ತು ಕೂಡ ಅದೇ ಪರಿಸ್ಥಿತಿ ಬಂದದ್ರಿಂದ ಬಹಳ ದುಃಖವಾಗ್ತದೆ ಮನಸ್ಸಿಗೆ. 60 ವರ್ಷ ದಾಟಿದವು ಕರ್ನಾಟಕ ರಾಜ್ಯ ಬಂದು, ಎಷ್ಟೋ ಸರ್ಕಾರಗಳು ಬಂದು ಹೋದವು, ಆದರೆ ಯಾವ ಸರ್ಕಾರವೂ ಕನ್ನಡಕ್ಕೆ ಕೊಡಬೇಕಾದ ಮರ್ಯಾದೆಯನ್ನು ಇವತ್ತಿಗೂ ಕೊಟ್ಟಿಲ್ಲ. ಅದಕ್ಕಾಗಿ ಹೋರಾಟ ಮಾಡಬೇಕಾಗಿದೆ, ಕನ್ನಡವನ್ನು ಉಳಿಸಬೇಕಾಗಿದೆ, ಕನ್ನಡವನ್ನು ಬೆಳೆಸಬೇಕಾಗಿದೆ. ಆ ಕೆಲಸಕ್ಕಾಗಿ ನಾವೆಲ್ಲ ಒಳಗ ಕಟ್ಟಿ ನಿಂತಿದ್ದೇವೆ. ನಮ್ಮ ಗೌಡರು ಹೋರಾಟಕ್ಕೆ ಮುಂದಾಗಿದ್ದು ನಿಂತದ್ರಿಂದ ಅವರು ಬೆನ್ನು ತೆಪ್ಪರಿಸೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನನಗೆ 85-86 ವರ್ಷ ವಯಸ್ಸು, ಕನ್ನಡಕ್ಕಾಗಿ ಇಷ್ಟಾದರೂ ಮಾಡೋಣ ಅನ್ನೋ ಇಚ್ಛೆಯಿಂದ ಬಂದಿದ್ದೇನೆ. ನೀವು ಈಗಾಗಲೇ 1,08,000 ಅಧಿಕ ಕನ್ನಡದ ವಚನಗಳನ್ನ ಬರೆದಿದ್ದೀರ, ಆದ್ರೆ ಕರ್ನಾಟಕದಲ್ಲಿ ಇವತ್ತಿಗೂ ಸಹ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿರುವಂತವರು ಅವರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಬಂದಿದ್ದಾರೆ, ಆದ್ರೆ ಕನ್ನಡ ನಾಮಫಲಕವನ್ನ ಇಂಗ್ಲಿಷ್ ಅಲ್ಲಿ ಮತ್ತೆ ಹಿಂದಿಯಲ್ಲೆಲ್ಲ ಬರಿತಾ ಇದಾರೆ, ತಮಿಳು ಅದ್ರ ಅವರ ಭಾಷೆಗಳಲ್ಲಿ ಬರಿತಾ ಇದಾರೆ, ಬಟ್ ಕರ್ನಾಟಕದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಕನ್ನಡ ಭಾಷೆಯನ್ನೇ ಮರ್ತಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ನಮ್ಮ ಭಾಷೆಗೆ ಪ್ರಧಾನತೆ ಕೊಡಬೇಕು. ಇಲ್ಲಿ ನಮ್ಮ ಕವಿಗಳು ಎಷ್ಟೋ ಮಂದಿ ಇದ್ದಾರೆ, ಸನ್ಮಾನ ಪಡೆದಿದ್ದಾರೆ, ಹೊಗಳಿಕೆ ಪಡೆದಿದ್ದಾರೆ, ಮೆರೆದಾಡ್ತಾ ಇದ್ದಾರೆ, ಆದರೆ ಒಬ್ಬರು ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡಲಿಕ್ಕೆ ಮುಂದೆ ಬಂದಿಲ್ಲ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಇದು ಕನ್ನಡಿಗರ ಬದುಕಿನ ಸಮಸ್ಯೆ ಆಗಿದೆ, ಅದನ್ನು ಎದುರಿಸೋಣ, ಗೆಲ್ಲೋಣ, ಕನ್ನಡವನ್ನು ಉಳಿಸೋಣ, ಬೆಳೆಸೋಣ, ಇದು ನಮ್ಮ ವಿಚಾರ. ಎಲ್ಲ ಕನ್ನಡಿಗರು ಯಾವ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಕನ್ನಡಿಗರಿಗೆ ಯಾವ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಕನ್ನಡಿಗರು ಕನಿಷ್ಠ ಪಕ್ಷ ಇಲ್ಲಿವರೆಗೂ ಬೇರೆ ಬೇರೆ ಭಾಷೆಗಳಲ್ಲಿ ಹಸ್ತಾಕ್ಷರ ಮಾಡ್ತಾ ಇದ್ದಾರೆ ಸಾಯಿ, ಅವರೆಲ್ಲ ಕನಿಷ್ಠ ಈ ದಿವಸದಿಂದಾದರೂ ಕನ್ನಡದಲ್ಲಿ ಹಸ್ತಾಕ್ಷರ ಹಾಕೋದಕ್ಕಾದರೂ ಮೊದಲು ಮಾಡಿ ಕನ್ನಡವನ್ನು ಚೆನ್ನಾಗಿ ಕಲಿತು ಕಲಿಯಲಾರದವರಿಗೆ ಕನ್ನಡವನ್ನು ಕಲಿಸಿ ಅವರನ್ನೆಲ್ಲ ನಮ್ಮವರನ್ನಾಗಿ ಮಾಡಿಕೊಂಡು ಒಂದು ಸುಂದರವಾದ ರಾಜ್ಯ ನಿರ್ಮಾಣವಾಗಬೇಕು, ಸುಖ ಶಾಂತಿಗಳು ನೆಲೆಸಬೇಕು, ಅರಿವು ಒಂದಾಗಿ ಬಾಳಬೇಕು, ಇದು ನಮ್ಮ ಆಸೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.